ನಮ್ಮ ರೈತ ಕಷ್ಟಪಟ್ಟು ಬೆಳೆ ಬೆಳೀತಾರೆ ಅವನು ನಮ್ಮ ತೆಂಗಿನಕಾಯಿ 15 ರೂಪಾಯಿ ಅಂದರೆ 5 ರೂಪಾಯಿ ಕೊಡ್ತೀಯಾ ಅಂತ ಕೇಳ್ತೀವಿ. ಆದರೆ ನನಗೆ ಸಿದ್ದರಾಮಯ್ಯನವ್ರ ಬಗ್ಗೆನೂ ಈ ವಿಷಯದಲ್ಲಿ ಭ್ರಮನಿರಸನವಾಯಿತು. ಆ ಬೆಲೆ ಆಯೋಗ ಮಾಡಿದರು, ಆದರೆ ತಮಾಷೆ ಅಂತಂದರೆ ಆ ಬೆಲೆ ಆಯೋಗದ ಕಚೇರಿಗೆ ಒಂದು ಕುರ್ಚಿ ಟೇಬಲ್ ಕೊಟ್ಟಿಲ್ಲ ಅಂಥೇಳಿ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೋದು. ಅದ್ರ ಕಡೆ ಡಿಸೆಂಬರ್ 5ನೇ ತಾರೀಕು ಬಂದು ಅಂತ ಕರೆ ಕೊಟ್ಟಿದ್ದಾರೆ. ಆಗಲೇ ಅಪಸ್ವರಗಳು ಬಂದಿಗೆ, ಒಬ್ಬರು ಬೆಂಬಲ, ಇನ್ನೊಬ್ಬರು ಬೆಂಬಲ ಇಲ್ಲ, ನೋಡೋಣ ಮಾಡೋಣ, ಅಲ್ಲಿಗೆ ಅದು ಹೊಟ್ಟೆ ಹೋಯಿತು. ದೇವೇಗೌಡರನ್ನ ರೈತ ಮುತ್ಸದ್ದಿ ನಾಯಕ ಅಂತ ಹೇಳ್ತೀವಿ. ಈ ಒಂದು ಹೋರಾಟಕ್ಕೆ ಸಂಬಂಧಿಸಿದಂತೆ JDSನ ನಿಲುವು ಏನು? ಇಲ್ಲ, JDS ನಿಲುವು ಸ್ಪಷ್ಟವಾಗಿದೆ. APMC ಕಾಯ್ದೆ ತಿದ್ದುಪಡಿ ರೈತ ವಿರೋಧಿಯಾಗಿದೆ, ಅನ್ನದಾತರಿಗೆ ಇದು ಆಘಾತಕಾರಿಯಾಗಿದೆ. ಸಂಪೂರ್ಣವಾಗಿ ಸಾರಾಸಗಟಾಗಿ ಈ ತಿದ್ದುಪಡಿನ ವಾಪಸ್ ಪಡ್ಕೋಬೇಕು ಅನ್ನೋದೇ ನಮ್ಮ ಪಕ್ಷದ ನಿಲುವು. ಆದರೆ ಇದಕ್ಕೆ ಒಂದು ಹೊರಗಡೆಯಲ್ಲಿ ಏನಾಗ್ಬಿಡ್ತು ಅಂತಂದರೆ, ಕುಮಾರಸ್ವಾಮಿಯವರು ಅಸೆಂಬ್ಲಿ ಒಳಗಡೆಯಲ್ಲಿ ಈ ಒಂದು ತಿದ್ದುಪಡಿ ಚರ್ಚೆಗೆ ಬಂದ ಸಂದರ್ಭದ ಒಳಗಡೆ ಕಾಂಗ್ರೆಸ್ನವರು ಸಭಾತ್ಯಾಗ ಮಾಡಿದರು. ಆದರೆ ಕುಮಾರಸ್ವಾಮಿ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ನೋಡಿ ಕೆಲವು ಸಜೆಷನ್ಸ್ ಕೊಟ್ಟು ಈ ತಿದ್ದುಪಡಿಗಳೊಂದಿಗೆ ನೀವು ಇವುಗಳನ್ನು ಸೇರ್ಪಡೆ ಮಾಡಿದಿ ಅನ್ನೋ ಥರ ಸಲಹೆಗಳನ್ನು ಕೊಟ್ಟರು, ಸಭಾತ್ಯಾಗ ಮಾಡಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ JDSು ಇದರ ಕೆಲವು ಅಂಶಗಳನ್ನು ಒಪ್ಪಿಕೊಂಡಿದೆ ಅನ್ನೋ ಥರದಲ್ಲಿ ಬಿಂಬಿತ ಆಗಿದೆ. ಆದರೆ ನಾನು ಸ್ಪಷ್ಟ ಮಾಡಿ ಹೇಳ್ತೀನಿ, ಕುಮಾರಸ್ವಾಮಿಯವರು ಈ ತಿದ್ದುಪಡಿಗಳ ಬಗ್ಗೆ ವ್ಯಾಪಕವಾದ ಅಧ್ಯಯನ ಮಾಡಿತ್ತಿಲ್ಲ. ಆ ಗಳಿಗೆ ಒಳಗಡೆಯಲ್ಲಿ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿರ್ಬೋದು. ಆದರೆ ಈಗ ದೇವೇಗೌಡರು ಸಂಪೂರ್ಣವಾಗಿ ಇದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಅಂದರೆ 86ನೇ ವಯಸ್ಸಿನಲ್ಲಿ ದೇವೇಗೌಡರಿಗೆ ರೈತ ಪರವಾದ ಕಾಳಜಿ ಬದ್ಧತೆ ಹೇಗಿದೆ ಅಂದರೆ, ಈ APMC ಕಾಯ್ದೆ ತಿದ್ದುಪಡಿಗೆ ಅವರು ಡೆಲ್ಲಿಯ ಒಂದು ಬ್ಯಾಟರಿ ಆಫ್ ಲಾಯರ್ಸ್ ಕನ್ಸಲ್ಟ್ ಮಾಡಿ ಎಲ್ಲ ದೊಡ್ಡ ದೊಡ್ಡ ಲಾಯರ್ಗಳಿಂದ ಅವರ ವಿವರಣೆಗಳ, ಅವರ ಜ್ಞಾನ, ಅವರ ಅನುಭವದಿಂದ ಇದರ ಬಗ್ಗೆ ಬೆಳಕು ಚೆಲ್ಲಿ ಅಂತ ಕೇಳಿ ಅವ್ರ ಕಡೆಯಿಂದ ಎಲ್ಲ ತರಿಸ್ಕೊಂಡು ತಾವು ಅಧ್ಯಯನ ಮಾಡಿ 100ಕ್ಕೆ 100 ಇದನ್ನು ವಿರೋಧಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ನನ್ನ ಜೊತೆ ಅವರ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿ ಈ ವಿಷಯದಲ್ಲಿ ನಮ್ಮ ಪಕ್ಷ ಸಂಪೂರ್ಣವಾಗಿ ದೇವೇಗೌಡರ ನೇತೃತ್ವದಲ್ಲಿ ಈಗ ಈ ಪಂಚಾಯಿತಿ ಚುನಾವಣೆಗಳು ಮುಗಿದ ತಕ್ಷಣವೇ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ. ನಾವು ಆ್ಯಕ್ಚುಯಲ್ಲಾಗಿ ನಾನು ಒಂದು ಕಾರ್ಯಕ್ರಮ ನಿಯೋಜನೆ ಮಾಡಿದ್ದೆ, ಆ್ಯಕ್ಟಿವಿಸ್ಟು ನಜ್ಮಾ ಇಂಥವ್ರನ್ನೆಲ್ಲ ಇನ್ವಾಲ್ವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ನಾನು. ಆಮೇಲೆ DS ನಾಗಭೂಷಣ ಅಂತ ಖ್ಯಾತ ಸಮಾಜವಾದಿ ಚಿಂತಕರು, ಸಾಹಿತಿಗಳು, ಅವ್ರಿಗೂ ನಾನು ಹೇಳಿದ್ದೆ ಶಿವಮೊಗ್ಗದಲ್ಲಿ ಇದರ ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡೋಣ. ಶಿವಮೊಗ್ಗ ಹೇಳಿ ಕೇಳಿ ಅದು ರೈತರ ಹೋರಾಟ ಹುಟ್ಕೊಂಡಿದ್ದೆ ಅಲ್ಲಿ, ಸಮಾಜವಾದಿ ಚಳುವಳಿ ಹುಟ್ಟಿದ್ದೆ ಅಲ್ಲಿ, ಕಾಗೋಡು ಸತ್ಯಾಗ್ರಹ ಆಗಿದ್ದೆ ಅಲ್ಲಿ. ಹಾಗಾಗಿ ಅಲ್ಲಿ ಮಾಡೋಣ ಅಂಥೇಳಿ ದೇವೇಗೌಡರನ್ನು ಒಪ್ಪಿಸಿ ಕಾರ್ಯಕ್ರಮ ರೂಪಿಸಿದ್ದೆ. ಆದರೆ ದೇವೇಗೌಡರ ಆರೋಗ್ಯ ಸ್ವಲ್ಪ ಕೈ ಕೊಡ್ತು, ಆ ಕಾರ್ಯಕ್ರಮ ರದ್ದಾಯಿತು. ಈಗ ಪಂಚಾಯಿತಿ ಚುನಾವಣೆ ಬಂದಿದೆ. ಆದರೆ ನಾನು ನೀವು ಹೇಳಿದ್ರಲ್ಲ ಒಂದು ಮಾತು, ರೈತ ಮುತ್ಸದ್ದಿ ನಾಯಕ ದೇವೇಗೌಡ ಅಂತ, ಅದು ಅನ್ವರ್ಥವಾಗಬೇಕು ಅಂದರೆ ದೇವೇಗೌಡರ ನೇತೃತ್ವದಲ್ಲಿ ಹೋರಾಟ ಆಗಲೇಬೇಕು. ಆ ಕೆಲಸ ನಾವು ಮಾಡ್ತೀವಿ. ಎಸ್ ಸರ್, ರೈತ ಯಾವಾಗಲೂ ಯಾಕೆ ಬಡವನಾಗಿರ್ತಾನೆ ಅನ್ನೋದು ನನ್ನ ಒಂದು ಪ್ರಶ್ನೆ. ಯಾಕೆ ಅಂತ ಅಂದರೆ, ರೈತ ಯಾವಾಗಲೂ ಕೂಡ ಬೆಲೆ ನಿಗದಿ ಮಾಡೋದನ್ನು ನಾವು ಕಂಡಿಲ್ಲ. ಜಮೀನ್ದಾರಿ ಪದ್ಧತಿ ಇತ್ತು, ಅದಾದ ನಂತರ ಹಸಿರು ಕ್ರಾಂತಿ ಆಯಿತು, APMC ಬಂತು, ಎಲ್ಲದರಲ್ಲೂ ನಾವು ಗಮನಿಸ್ತಾ ಹೋದರೆ ರೈತ ಬೆಲೆ ನಿಗದಿ ಮಾಡ್ತಾ ಇಲ್ಲ. ರೈತ ಬೆಲೆ ನಿಗದಿ ಮಾಡುವಂತಹ ಕಾಲ ಯಾವಾಗ ಬರುತ್ತೆ ಸರ್? ಇದು ನಮ್ಮ, ನಾನಿವತ್ತು ಪುಟ್ಟಣ್ಣ ಅವ್ರನ್ನ ಜ್ಞಾಪಿಸ್ಕೋತೀನಿ, ನಮ್ಮ ರೈತ ಸಂಘದ ಪುಟ್ಟಣ್ಣ ಅವ್ರನ್ನ. ನಾನು ಅವರು ಶಾಸಕರಾಗಿ ಇದ್ವಿ ಕಳೆದ ಅಸೆಂಬ್ಲಿನಲ್ಲಿ. ಪುಟ್ಟಣ್ಣ ಸದಾ ಹೇಳೋರು, ಅವರು ತಮಾಷೆಗೆ ಹೇಳಿದ್ರೂ ಅದರೊಳಗಡೆಯಲ್ಲಿ ಅವರಿಗೆ ನೋವಿತ್ತು. ಆ ಮಾತು ಹೇಳಬೇಕಾದ್ರೆ ಅವ್ರು ಹೇಳೋರು, ಒಂದು ಹೇರ್ ಕಟ್ಟಿಂಗ್ ಸೆಲೂನ್ಗೆ ಹೋದರೆ ಅವ್ರು ರೇಟ್ ಹಾಕಿರ್ತಾರೆ ಹೇರ್ ಕಟ್ಟಿಂಗ್ ಸೆಲೂನ್ ಅವನು, ಶೇವಿಂಗ್ 10 ರೂಪಾಯಿ, ಕಟಿಂಗ್ ಇಷ್ಟು ಅಂತ. ತಪ್ಪಿಗೆ ದುಡ್ಡು ತೆತ್ತು ಬರ್ತೀವಿ, ಅಲ್ಲಷ್ಟು ಹಾಕಿರ್ತಾರೆ. ಒಂದು ಹೋಟೆಲ್ಗೆ ಹೋದರೆ ಇಡ್ಲಿ ಇಷ್ಟು ರೇಟು,
ವಡೆ ಇಷ್ಟು, ಮಸಾಲೆ ದೋಸೆ ಇಷ್ಟು, ಬೆಣ್ಣೆ ಮಸಾಲೆ ದೋಸೆ ಇಷ್ಟು ಅಂತ ಹಾಕಿರ್ತಾರೆ. ತಪ್ಪಿಗೆ ದುಡ್ಡು ತೆತ್ತು ಬರ್ತೀವಿ. ನಮ್ಮ ರೈತ ಕಷ್ಟಪಟ್ಟು ಬೆಳೆ ಬೆಳೀತಾರೆ. ಅವನು ನಮ್ಮ ತೆಂಗಿನಕಾಯಿ 15 ರೂಪಾಯಿ ಅಂದರೆ 5 ರೂಪಾಯಿ ಕೊಡ್ತೀಯಾ ಅಂತ ಕೇಳ್ತೀವಿ. ಅಲ್ಲಿಗೆ ನಾವು ಎಷ್ಟು ನಿಕೃಷ್ಟವಾಗಿ ನಡೆಸ್ಕೋತಾ ಇದ್ದೀವಿ ನಮ್ಮ ರೈತರನ್ನು ಅಂಥೇಳಿ ಭಾಳ ನೋವಿನಲ್ಲಿ ಉದಾಹರಣೆ ಕೊಡೋರು ವಾಸ್ತವ. ಅದರಿಂದಲೇ ಬೆಲೆ ಆಯೋಗ ನೇಮಕ ಮಾಡಬೇಕು ಅನ್ನೋದು ರೈತರ ಬಹುದಿನಗಳ ಬೇಡಿಕೆ. ಬೆಲೆ ಆಯೋಗ ಅಂತಂದರೆ ರೈತರು ತಾವು ಬೆಳೆದ ಬೆಳೆಗೆ ತಾವೇ ಬೆಲೆಯನ್ನು ನಿರ್ಧರಿಸಬೇಕು ಅನ್ನೋದೇ ಅದರ ಉದ್ದೇಶ. ಸಿದ್ದರಾಮಯ್ಯನವ್ರ ಸರ್ಕಾರ ಭಾಳ ಇದ್ರ ಬಗ್ಗೆ ಕೊಚ್ಕೊಳ್ತು, ನಾವು ಮಾಡೇ ಮಾಡ್ತೀವಿ ಅಂತ. ಆದರೆ ನನಗೆ ಸಿದ್ದರಾಮಯ್ಯನವ್ರ ಬಗ್ಗೆನೂ ಈ ವಿಷಯದಲ್ಲಿ ಭ್ರಮ ನಿರಸನವಾಯಿತು. ಆ ಬೆಲೆ ಆಯೋಗ ಮಾಡಿದರು, ಆದರೆ ತಮಾಷೆ ಅಂತಂದರೆ ಆ ಬೆಲೆ ಆಯೋಗದ ಕಚೇರಿಗೆ ಒಂದು ಕುರ್ಚಿ ಟೇಬಲ್ ಕೊಟ್ಟಿಲ್ಲ ಅಂಥೇಳಿ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೆದರು. ಅಂದರೆ ನಮಗೆ ಅಂಥವುಗಳಿಗೆ ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನು ಅಧಿಕಾರಿಗಳು ಅರ್ಥ ಮಾಡಿಕೊಳ್ಳಿಲ್ಲ. ಅಧಿಕಾರಿಗಳ ದೃಷ್ಟಿಯಲ್ಲಿ ಆ ಬೆಲೆ ಆಯೋಗ ಅನ್ನೋದು 10 ನಿಗಮ ಆಯೋಗಗಳಲ್ಲಿ 11ನೇ ನಿಗಮ ಅಷ್ಟೇ. ಆದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದು ಅಂತ ಭಾವನೆ ಬರಲಿಲ್ಲ. ಇವತ್ತಿಗೂ ಕೂಡ ನಮ್ಮ ರೈತರು ಹೇಳ್ತಾ ಇದ್ರು, ಮೊನ್ನೆ 30,000 ರೂಪಾಯಿ ಆಗುತ್ತಂತೆ ಮೆಣಸು. ಉದಾಹರಣೆಗೆ 1 ಎಕರೆ ಮೆಣಸುಗೆ 30,000 ರೂಪಾಯಿ ಆಗುತ್ತಂತೆ. ಮಾರಾಟನ ರೈತರ ಹತ್ರ ಕೊಂಡ್ಕೋತಾ ಇರೋನು 35,000 ರೂಪಾಯಿ ಕೊಂಡ್ಕೋತಾನಂತೆ. ರೈತ 5,000 ರೂಪಾಯಿ ನಂಗೆ ಸಿಗ್ತಲ್ಲ ಅಂತ ಅಷ್ಟು ತೃಪ್ತಿ ಪಡ್ತಾ ಇದ್ದಾರೆ. ಆದರೆ ಗ್ರಾಹಕ ಅಂಗಡಿಯಲ್ಲಿ ಮೆಣಸನ್ನು ಕೊಂಡ್ಕೋತಾ ಇದ್ದಾನಂತೆ, ಅಮೆಝಾನ್ ಕಂಪನಿಗೆ ಹೋಗ್ತಾ ಇದೆಯಂತೆ, 80,000 ರೂಪಾಯಿಗೆ ಗ್ರಾಹಕ ಕೊಂಡ್ಕೋತಾ ಇದ್ದಾನಂತೆ. ರೈತನಿಗೆ ಸಿಗ್ತಿರೋದು 35,000, ಮಧ್ಯವರ್ತಿಗೆ ಸಿಗ್ತಿರೋದು 45,000 ಲಾಭ. ಇದು ಆಗ್ತಾ ಇರೋದು. ಅವ್ರಿಗೆ ಖರ್ಚೇ 30,000 ಬೀಳ್ತಾ ಇದೆ ಬೆಳೆಯೋಕ್ಕೆ ಮೆಣಸನ್ನು. ಆದ್ದರಿಂದ ನಾವು ವೈಜ್ಞಾನಿಕವಾಗಿ ಇದಾಗಬೇಕು ಅನ್ನೋದೇ ನಮ್ಮೆಲ್ಲರ ಬೇಡಿಕೆ. ಬೆಲೆ ಆಯೋಗ ಈಗಲಾದರೂ ಕೂಡ ಸರ್ಕಾರ ಅದಕ್ಕೆ ರಕ್ತ ಮಾಂಸ ತುಂಬಿ ಬರೀ ಒಂದು ಅಸ್ಥಿ ಸಂಚಯನ ಮಾಡಿ, ಅಸ್ಥಿ ಪಂಜರ ಮಾಡಿ ಇಡೋದಲ್ಲ, ಅದಕ್ಕೊಂದು ಶಕ್ತಿ ತುಂಬಿ ರೈತ ಬೆಳೆದ ಬೆಳೆಗೆ ರೈತರೇ ಬೆಲೆ ನಿಗದಿ ಮಾಡಬೇಕು ಅಂದರೆ ಆ ಬೆಲೆ ಆಯೋಗದಲ್ಲಿ ರೈತರ ಪ್ರತಿನಿಧಿಗಳಿರುವ ಹಾಗೆ ಮಾಡಬೇಕು ಅಂತ ನಮ್ಮ ಒತ್ತಾಯ. ರೈತರ ಹೋರಾಟದ ವಿಷಯಕ್ಕೆ ಬಂದಂತಹ ಸಂದರ್ಭದಲ್ಲಿ ರೈತರ ಒಗ್ಗಟ್ಟು ಕೂಡ ತುಂಬಾನೇ ಇಂಪಾರ್ಟೆಂಟು. ಅದು ಕರ್ನಾಟಕಕ್ಕೆ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬೇಕು ಅಂತ ಬಯಸ್ತೀರಾ ಸರ್? ಮೊದಲಿಗೆ ಈ ರೈತರ ಹೋರಾಟಗಳನ್ನು ಹತ್ತಿಕ್ಕಿರೋದು ನಮ್ಮಂಥ ದರಿದ್ರ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು. ಏಕೆಂದರೆ ರೈತ ಒಗ್ಗಟ್ಟಾದರೆ, ಸಂಘಟಿತವಾದರೆ ಎಲ್ಲಿ ನಮ್ಮ ಕುರ್ಚಿಗೆ ಧಕ್ಕೆ ಬಂದ್ಬಿಡುತ್ತೋ ಅನ್ನೋ ಭಯನ ಯಾವಾಗಲೂ ಭಯ ಕಾಡಿದೆ ರಾಜಕೀಯ ಪಕ್ಷಗಳಿಗೆ. ಆದ್ದರಿಂದಲೇ ಯಾವುದೇ ರಾಜಕೀಯ ಪಕ್ಷಗಳಾಗಿರಲಿ, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ, ಈ ರಾಜಕೀಯ ಪಕ್ಷಗಳು ಜನಪರವಾದ ಆಂದೋಲನಗಳನ್ನು, ಜನಪರವಾದ ಸಂಘಟನೆಗಳು ಬೆಳೆಯೋಕ್ಕೆ ಬಿಡೋದಿಲ್ಲ, ಅದನ್ನು ಛಿದ್ರೀಕರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ನಾನು ಈ ವಿಷಯದಲ್ಲಿ ನಮ್ಮ ಪಕ್ಷದ್ದು ಸೇರಿಸ್ಕೊಂಡೇ ಮಾತಾಡ್ತೀನಿ. ನನಗೆ ಜ್ಞಾಪಕ ಇರೋ ಹಾಗೆ 80ರ ದಶಕದಲ್ಲಿ ಅದ್ಭುತವಾದ ಚಳವಳಿ ನಡೀತು. 2 ಚಳವಳಿಗಳು, ಇವೆಲ್ಲ ಹುಟ್ಟಿತ್ತಿಲ್ಲ, 2 ಚಳವಳಿಗಳು ನಡೀತು. ಒಂದು ಗೋಕಾಕ್ ಚಳವಳಿ, ಇನ್ನೊಂದು ರೈತ ಚಳವಳಿ. ಎಲ್ಲ ಕನ್ನಡ ಪರ ಸಂಘಟನೆಗಳು ದೊಡ್ಡ ಹೋರಾಟ, ರಾಜ್ಕುಮಾರ್ ನೇತೃತ್ವದಲ್ಲಿ ಮಾಡಿದಂಥ ಹೋರಾಟ ಗೋಕಾಕ್ ಚಳವಳಿ. ಕನ್ನಡಕ್ಕೆ ಆದ್ಯತೆ, ಕನ್ನಡಕ್ಕೆ ಮಾನ್ಯತೆ, ಸಂಸ್ಕೃತಕ್ಕೆ ವಿರುದ್ಧವಾಗಿ ಕನ್ನಡದ ಪರವಾಗಿ ಹೋರಾಟ. ಎರಡನೇದು ರೈತ ಚಳವಳಿ. ಎಲ್ಲ ಒಟ್ಟಿಗೆ ಸೇರಿಕೊಂಡು MD ನಂಜುಂಡಸ್ವಾಮಿಯವರ ನೇತೃತ್ವದಲ್ಲಿ ನಡೆದ ದೊಡ್ಡ ಹೋರಾಟ. ಈ 2 ಹೋರಾಟಗಳು ನಡೆಯಿತು. ಅದರ ಫಲವಾಗಿ ಜನವಿರೋಧಿ ಸರ್ಕಾರ ಅಂತ ಕಾಂಗ್ರೆಸ್ಸನ್ನು ಸೋಲಿಸಿ ಜನ ಪ್ರಪ್ರಥಮವಾಗಿ ಕಾಂಗ್ರೆಸ್ಸೇತರ ಸರ್ಕಾರ ಅಂಥೇಳಿ ಜನತಾ ಪಕ್ಷದ ಸರ್ಕಾರ ತೊಗೊಂಬಂದರು. ಆದರೆ ನಮಗನ್ನಿಸ್ತು ಆ ಸಂದರ್ಭದೊಳಗಡೆ ಏನು ರೈತರ ಚಳವಳಿ ಮತ್ತು ಇದಾದರೆ ಅಂಥೇಳಿ, ನಾವು ರೈತರ ಪರವಾಗಿ ಕ್ರಮಗಳು ತೊಗೊಂಡ್ವಿ, ಆದರೆ ರೈತರ ಹೋರಾಟವನ್ನು ನಾವು ಒಂದು ರೀತಿಯಲ್ಲಿ ಹತ್ತಿಕ್ಕಬೇಕು ಅನ್ನೋ ಥರದಲ್ಲಿ ಪ್ರಯತ್ನ ಮಾಡಿದ್ವಿ ಅಂತ ನನಗೆ ಅನಿಸುತ್ತೆ. ತಪ್ಪು ನಮ್ಮದು ಅಂತ ಅನಿಸುತ್ತೆ. ಆಗ ನಾವೇನು ಮಾಡಿದ್ವಿ, MD ನಂಜುಂಡಸ್ವಾಮಿ ಒಂದು ರೈತ ಹೋರಾಟ ಸಮಿತಿ ಅಂತಿದ್ದಾಗ
ಬಳ್ಳಾರಿ ಒಳಗಡೆ ಸಂಕ್ರಿಕೊಪ್ಪ ಅನ್ನೋ ಒಬ್ಬ ಇನ್ನೊಬ್ಬ ರೈತ ಹೋರಾಟಗಾರನ ಕಟ್ಟಿ ಅವರು ಸಂಕ್ರಿಕೊಪ್ಪ ಅವರ ಹೋರಾಟ ಸಮಿತಿ ಅಂತ ಮಾಡಿವಿ. ರೈತರ ಹೋರಾಟ ಒಂದು ಸಮಿತಿ ಇದ್ದಿದ್ದು ಎರಡು ಸಮಿತಿ ಆಯಿತು, ಎರಡು ಇದ್ದಿದ್ದು ನಾಲ್ಕಾಯಿತು, ವಿಘಟನೆ ಆಯಿತು. ದಲಿತ ಸಂಘರ್ಷ ಸಮಿತಿ ಹತ್ತಾರು ಬಣಗಳಾಗಿ ವಿಭಜನೆ ಆಗೋಯಿತು. ಹಾಗೇ ಕನ್ನಡ ಪರ ಸಂಘಟನೆಗಳು ಅಲ್ಲಿ ಊರಿಗೊಂದು ಬೀದಿಗೊಂದು ಹುಟ್ಕೊಂಡು ಕನ್ನಡ ಸೇನೆ, ಕನ್ನಡ ಪರ ಸಂಘಟನೆ, ರಕ್ಷಣಾ ವೇದಿಕೆಯಲ್ಲಿ ಇವರ ನೇತೃತ್ವದ ರಕ್ಷಣಾ ವೇದಿಕೆ, ಅವರ ನೇತೃತ್ವದ ರಕ್ಷಣಾ ವೇದಿಕೆ, ಎಲ್ಲ ವಿಘಟನೆಗಳಾಗೋಯಿತು. ನಾನು ಏನು ಹೇಳ್ತೀನಿ ಅಂದರೆ, ಇವತ್ತು ಕೂಡ ಇವುಗಳಲ್ಲಿ ಐಕ್ಯತೆ ಬಂದು ಒಂದೇ ಒಂದು ಹೋರಾಟ ಸಮಿತಿ ಆಗಬೇಕು. ಇವತ್ತೇನಾಗಿದೆ ಅಂದರೆ, ಪುಟ್ಟಣ್ಣಯ್ಯ ಅವರು ಇರುವವರೆಗೆ ಪುಟ್ಟಣ್ಣಯ್ಯ ಅವ್ರದ್ದೊಂದು ರೈತ ಹೋರಾಟ, ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರದ್ದೊಂದು ಹೋರಾಟ, ಮತ್ತು ಅದ್ರ ಜೊತೆಗೆ ಮೊನ್ನೆ ತೀರ್ಕೊಂಡ್ರು ನಮ್ಮ ಕಮ್ಯುನಿಸ್ಟ್ ಪಕ್ಷದ ಮುಖಂಡರು, ಅವ್ರ ನೇತೃತ್ವದ ಒಂದು ಹೋರಾಟ ಆಯಿತು. ಹಾಗಾಗಿ ಎಷ್ಟು ಒಡ್ಕೊಳ್ಳುತ್ತೋ ಅಷ್ಟು ಆಡಳಿತ ನಡೆಸ್ತಿರೋರಿಗೆ ಖುಷಿಯಾಗ್ತಾ ಇರುತ್ತೆ. ಜನಪರ ಆಂದೋಲನಗಳು ಬಲಿಷ್ಠವಾದರೆ ಜನತಂತ್ರಾತ್ಮಕ ವ್ಯವಸ್ಥೆ ಬಲಿಷ್ಠವಾಗುತ್ತೆ. ಆದರೆ ಕುರ್ಚಿ ಉಳಿಸ್ಕೊಳ್ಳೋದೇ ಮುಖ್ಯವಾಗಿರೋ ಆಡಳಿತಗಾರರಿಗೆ ಜನಪರವಾದ ಹೋರಾಟಗಳು ಯಾವಾಗಲೂ ಕೂಡ ದುರ್ಬಲಗೊಳ್ಳುವುದನ್ನು ಇಷ್ಟಪಡ್ತಿರ್ತಾರೆ. ದುರ್ಬಲಗೊಳಿಸೋಕ್ಕೆ ಅವರೇ ಛಿದ್ರೀಕರಣ ಮಾಡ್ತಿರ್ತಾರೆ. ನಾವು ಆ ಗಾಳಕ್ಕೆ ತಕ್ಕ ಹಾಗೆ ನಾವು ಬಲಿಯಾಗ್ತಾ ಇದ್ದೀವಿ. ಆ ಕಾರಣಕ್ಕೆ ನೀವು ಹೇಳಿದ್ದು ಭಾಳ ಆಪ್ಟ್ ಆ್ಯಂಡ್ ಅಪ್ರೋಪ್ರಿಯೇಟ್. ಈಗ ತಕ್ಷಣ ಆಗಬೇಕಾಗಿರೋದು ಅಂತಂದರೆ, ಎಲ್ಲವೂ ಕೂಡ ಈಗ ಒಗ್ಗಟ್ಟು ಬರಬೇಕಾಗಿದೆ. ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಾಗಿ ಕನ್ನಡಕ್ಕಾಗಿ ಕೈ ಎತ್ತಬೇಕು ಅನ್ನೋ ತೀರ್ಮಾನ ಮಾಡ್ಕೋಬೇಕಾಗುತ್ತೆ. ರೈತ ಪರ ಹೋರಾಟಗಳು ಒಂದಾಗಬೇಕಾಗುತ್ತೆ. ಹಿಂದಿ ಹೇರಿಕೆ ವಿರುದ್ಧ, ಉತ್ತರ ಭಾರತದ ಧೋರಣೆ ವಿರುದ್ಧ ಹೋರಾಟ ಮಾಡ್ತೀವಿ ಅಂದರೆ, ನಮ್ಮಲ್ಲಿ 28 ಸಲ ಹೋರಾಟಗಳಿದ್ದಾವೆ. ಈಗ ಮೊನ್ನೆ ಮರಾಠಿ ನಿಗಮ ಪ್ರಾರಂಭ ಮಾಡ್ತೀವಿ ಪ್ರಾಧಿಕಾರ ಅಂದರು, ಅದ್ರ ಕಡೆ 5 ಬಂದು ಅಂತ ಕರೆ ಕೊಟ್ಟಿದ್ದಾರೆ. ಆಗಲೇ ಅಪಸ್ವರಗಳು ಬಂದಿಗೆ, ಒಬ್ಬರು ಬೆಂಬಲ ಇನ್ನೊಬ್ಬರು ಬೆಂಬಲ ಇಲ್ಲ, ನೋಡೋಣ ಮಾಡೋಣ, ಅಲ್ಲಿಗೆ ಅದು ಹೊರಟೆ ಹೋಯಿತು. ಹೀಗೆ ಎಲ್ಲೋ ಒಂದು ಕಡೆ ನಮ್ಮ ಪ್ರಾದೇಶಿಕ ಅಸ್ಮಿತೆ ಕಳ್ಕೊತಾ ಇದ್ದೀವಿ, ರೈತರ ಕಷ್ಟಗಳಿಗೆ ನಾವು ಸ್ಪಂದಿಸೋದು ಕಳ್ಕೊತಾ ಇದ್ದೀವಿ. ಯಾಕೆ ಹೀಗಾಗ್ತಾ ಇದೆ ಅಂದರೆ, ನಮ್ಮನ್ನೆಲ್ಲ ತುಳಿತಾ ಇದ್ದಾರೆ ಆಡಳಿತಗಾರರು. ರೈತರಿಗೆ ಅಸಮಾಧಾನ ತಂದಿರುವಂತಹ 3 ಬಿಲ್ಗಳ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತಿದ್ದಾರೆ. ಈ 3 ಬಿಲ್ಗಳನ್ನು ಹಿಂಪಡೆದ್ರೆ ರೈತರ ಸಮಸ್ಯೆ ಏನು ಕಡಿಮೆ ಆಗಲ್ಲ. ಹಾಗಾದರೆ ಪರಿಹಾರ ಮಾರ್ಗಗಳು ಯಾವ್ಯಾವು ಅಂತ ನೀವು ಬಯಸ್ತೀರ? ಮೊದಲಿಗೆ ಪರಿಹಾರ ಮಾರ್ಗಗಳಿಗೆ ನಮ್ಮ ಹತ್ರ ಒಂದಿದೆ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಈ ವಿಷಯದಲ್ಲಿ ಮಾತ್ರ ಕ್ರೆಡಿಟ್ ಶುಡ್ ಗೋ ಟು JDS. ನಮ್ಮ ಪಕ್ಷಕ್ಕೆ ಅದರ ಕ್ರೆಡಿಟ್ ಬರಬೇಕು. ಏಕೆಂದರೆ ನಾವೊಂದು ಅದ್ಭುತವಾದ ದೇವೇಗೌಡರು ಪ್ಲ್ಯಾನ್ ಮಾಡಿದರು, ಪರ್ಮನೆಂಟ್ ಸೊಲ್ಯೂಷನ್, ರೈತರ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಮಾರ್ಗ ಏನಾಗಬೇಕು ಅನ್ನೋದಕ್ಕೆ ದೇವೇಗೌಡರು ನಮ್ಮ ರಾಜ್ಯದ ಖ್ಯಾತ ಅರ್ಥಶಾಸ್ತ್ರಜ್ಞರು, ಕೃಷಿ ತಜ್ಞರು, ಕೃಷಿ ವಿಶ್ವವಿದ್ಯಾನಿಲಯಗಳ ಉಪಕುಲಪತಿಗಳು ಇಂಥವ್ರದ್ದನ್ನು ಸೇರಿಸ್ಕೊಂಡು ಅವ್ರ ಜೊತೆಯಲ್ಲಿ ನಿರಂತರ ಸಮಾಲೋಚನೆ ಮಾಡಿ ಅವರುಗಳ ಕೈನಲ್ಲಿ ನನಗೆ ಪರಿಹಾರ ಕೊಡ್ರಪ್ಪ, ನಾನು ಜಾರಿಗೆ ತರ್ತೀನಿ, ಕೊಡಿ ನಿಮ್ಮ ಅಭಿಪ್ರಾಯ ಅಂತ ಹೇಳಿ ಮಾಡಿದರು. ಎಂಥವ್ರಿದ್ದರು ಅಂದರೆ, ಡಾಕ್ಟರ್ DM ನಂಜುಂಡಪ್ಪ, ಖ್ಯಾತ ಅರ್ಥಶಾಸ್ತ್ರಜ್ಞರು. ಹಾಗೆಯೇ ನಮ್ಮ ಡಾಕ್ಟರ್ GTimmayya ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮನ್ ಆಗಿದ್ದರು ಅವರು. ಇಂಥವ್ರನ್ನೆಲ್ಲ ಸೇರಿಸ್ಕೊಂಡು ಅವರಿದ್ದವರು ದೇವೇಗೌಡರು, ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ, ಬರೀ ಕರ್ನಾಟಕ ಅಲ್ಲ ಇಡೀ ದೇಶದ ಅನ್ನದಾತರ ಸಮಸ್ಯೆಗಳಿಗೆ ಅಂತ. ಅದಕ್ಕೆ ನಾನೇ ಹೆಸರು ಕೊಟ್ಟಿದ್ದೆ, ರೈತರ ಮ್ಯಾಗ್ನಾಕಾಟ ಅಂತ ಹೆಸರು ಕೊಟ್ಟಿದ್ದೆ. ಮ್ಯಾಗ್ನಾಕಾಟ ನಿಮ್ಗೆ ಗೊತ್ತಿರಬೇಕು ಯಾವ ಸಂದರ್ಭದಲ್ಲಿ ಬಂತು ಅಂತ. ಅದು ಇಂಗ್ಲೆಂಡಲ್ಲಿ ರೈತರ ಜನರ ಹೋರಾಟಕ್ಕೆ ಕಾರಣವಾದಂಥದ್ದು ಮ್ಯಾಗ್ನಾಕಾಟ. ಅದಕ್ಕೆ ನಾನು ರೈತರ ಮ್ಯಾಗ್ನಾಕಾಟ ಅಂತ ಹೆಸರು ಕೊಟ್ಟಿದ್ದೆ. ನಾನು ಆ ಪುಸ್ತಕದ ಕಾಪಿ ಕೊಡ್ತೀನಿ. ಅದರೊಳಗಡೆ 12 ಅಂಶಗಳನ್ನು ನಾವು ಹಾಕಿದ್ವಿ, ರೈತರ ಬದುಕು ಹಸನಾಗಬೇಕಾದರೆ ಏನೇನು ಆಗಬೇಕು ಅಂಥೇಳಿ, 1, 2, 3 ಅಂಥೇಳಿ. ಅದು ಇವತ್ತಿಗೂ ಅವುಗಳನ್ನು ದಾರಿಗೆ ತರುವ ಮನಸ್ಸನ್ನು ಯಾವುದೇ ಸರ್ಕಾರ ಮಾಡಿದರೂ ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ ರೈತರಿಗೆ. ಆ ಮ್ಯಾಗ್ನಾಕಾಟ ತಗೊಂಡು ದೇವೇಗೌಡರು 3,000 ಜನ ರೈತರನ್ನು ಕರ್ಕೊಂಡು ಒಂದು ವಿಶೇಷ ರೈಲನ್ನು ಬುಕ್ ಮಾಡಿಕೊಂಡು ಅದರಲ್ಲಿ ಸೆಕೆಂಡ್ ಕ್ಲಾಸಲ್ಲಿ ಕೂತ್ಕೊಂಡು
ದೇವೇಗೌಡರು ರೈತರನ್ನೆಲ್ಲ ಎರಡು ದಿನ ರೈಲಲ್ಲಿ ಪ್ರಯಾಣ ಮಾಡಿಕೊಂಡು ಡೆಲ್ಲಿಗೆ ಹೋಗಿ ಡೆಲ್ಲಿಯ ರಾಮಲೀಲಾ ಮೈದಾನದಲ್ಲಿ ರೈತರ ಹೋರಾಟ ಮಾಡಿ ವಾಜಪೇಯಿ ಅವರ ಹತ್ರ ಹೋಗಿ ಪ್ರಧಾನಮಂತ್ರಿ ವಾಜಪೇಯಿಗೆ ಮ್ಯಾಗ್ನಾ ಕಾರ್ಟಾ ಕೊಟ್ಟು ದಯವಿಟ್ಟು ಇದನ್ನು ಜಾರಿಗೆ ತನ್ನಿ ಅಂತ ಹೇಳಿದರು. ತರಲಿಲ್ಲ. ನೆಕ್ಸ್ಟು ಮನಮೋಹನ್ ಸಿಂಗ್ ಸರ್ಕಾರ ಅವಾಗ ಹೇಳಿದರು, ಗೌಡರು ಪಾರ್ಲಿಮೆಂಟಲ್ಲಿ ಭಾಷಣ ಮಾಡಿದರು, ನಾನು ನಿನ್ನೆ ನಿಮ್ಮನ್ನು ಕಂಡುಕೊಟ್ಟೆ, ನೀವು ಕ್ರಮ ತೊಗೊಂಡ್ರೆ ನಿಮ್ಮ ಸರ್ಕಾರ ಉಳಿಯುತ್ತೆ, ಇಲ್ಲ ಅಂದರೆ ಗ್ಯಾರಂಟಿ ನಮ್ಮ ರೈತರೇ ನಿಮ್ಮ ಸರ್ಕಾರ ತೆಗಿತಾರೆ ನೋಡಿ ಅಂತ ಹೇಳಿದರು. ಹಾಗೆ ರೈತರು ಬಿ ಜೆ ಪಿ ಸರ್ಕಾರ, ವಾಜಪೇಯಿ ಸರ್ಕಾರ ತೆಗೆದು ಮನಮೋಹನ್ ಸಿಂಗ್ ಸರ್ಕಾರ ತಂದರು. ಮತ್ತೆ ದೇವೇಗೌಡರು ಮನಮೋಹನ್ ಸಿಂಗ್ಗೆ ಹೋಗಿ ಆ ಮ್ಯಾಗ್ನಾ ಕಾರ್ಟಾ ಕೊಟ್ಟು ನೀವಾದರೂ ಮಾಡಿ ಅಂದರು. ಮನಮೋಹನ್ ಸಿಂಗೂ ಮಾಡಲಿಲ್ಲ, ಮನಮೋಹನ್ ಸಿಂಗ್ ಸರ್ಕಾರನೂ ಹೋಯಿತು. ಹಾಗಾಗಿ ಸೊಲ್ಯೂಷನ್ ಇದೆಯಾ ಅಂದರೆ ಬರೀ ಈ ಮೂರು ಕಾಯ್ದೆ ವಾಪಸ್ ತೊಗೊಂಡ್ರೆ ಆಗಲ್ಲ, ಇದಕ್ಕೆ ಬೇರೆ ಪರ್ಮನೆಂಟ್ ಸೊಲ್ಯೂಷನ್ನೇ ಹುಡುಕಬೇಕಾಗಿದೆ. ಅದನ್ನು ದೇವೇಗೌಡರು ಹುಡುಕಿದ್ದಾರೆ. ಆ ಸೊಲ್ಯೂಷನ್ ನಮ್ಮ ಪಕ್ಷದ ಹತ್ರ ಇದೆ, ಆದರೆ ಅದನ್ನು ಜಾರಿಗೆ ತರುವಂಥ ರಾಜಕೀಯ ಇಚ್ಛಾಶಕ್ತಿ ಆಳುವ ಸರ್ಕಾರಗಳಿಗೆ ಇರಬೇಕು. ಬೇಕಾದ್ರೆ ಒಂದು ಸಲ ಪುರುಸತ್ತಾದಾಗ ನಾನು ಆ ರೈತರ ಮ್ಯಾಗ್ನಾ ಕಾರ್ಟಾದಲ್ಲಿ ವಾಟ್ ಆರ್ ದಿ ಸೊಲ್ಯೂಷನ್ಸ್ ಫಾರ್ ದಿ ಎಟರ್ನಲ್ ಪ್ರಾಬ್ಲಮ್ಸ್ ಆಫ್ ಫಾರ್ಮರ್ಸ್ ಅನ್ನೋದನ್ನು ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ದತ್ತಣ್ಣ ಅವರು ಹೇಳುವಂತಹ ಮಾತು, ರೈತರು ಒಗ್ಗಟ್ಟಾಗಬೇಕು, ರೈತರಿಗೆ ಈ ಕಾಯ್ದೆಗಳ ಬಗ್ಗೆ ಅರಿವು ಮೂಡಿಸ್ಬೇಕು, ಜೊತೆಗೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅನ್ನೋದನ್ನು ನಾವು ನೋಡಬೇಕು, ಆಗ ಮಾತ್ರ ಇದಕ್ಕೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸೆಕ್ಯುಲರ್ ಟಿವಿ. ಇದು ಜಾತ್ಯತೀತತೆಯ ಪ್ರತಿಬಿಂಬ.